ನನಗೆ ಇಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಖುಷಿ ಏನಾಗುತ್ತಂದರೆ ಎಸ್ಪೆಷಲಿ ರಾಜ್ಬಿ ಶೆಟ್ಟಿ ಆ್ಯಂಡ್ ಇಸ್ ಟೀಮ್ ಪ್ರವೀಣ್ ಶಿಯನ್ ಆಗಲಿ ಶಾಮಿಲ್ ಆಗಲಿ ಎಲ್ಲರೂ ದೇ ಸ್ಟಾರ್ಟೆಡ್ ವಿತ್ ಒಂದು ಮೂಟೆ ಕಟ್ಟೆ ಒಂದು 18-25 lakh ಈ ಬಜೆಟಲ್ಲಿ ಒಂದು ಸಿನಿಮಾ ಮಾಡಿಬಿಟ್ಟು ಅದನ್ನು ಒಂದು ಹಿಟ್ ಮಾಡಿ ತೋರಿಸಿದ್ರು. ಅದರ ನಂತರ ಗರುಡಗಮನ ವೃಷಭಾವನ, ಅದಕ್ಕಿಂತ 10 times ಜಾಸ್ತಿ ಬಜೆಟ್, ಅದನ್ನು ಹಿಟ್ ಮಾಡಿ ತೋರಿಸಿದ್ರು. ಆ್ಯಂಡ್ ಇವಾಗ ಟೋಬಿ ಇದು ತುಂಬ ದೊಡ್ಡ ಬಜೆಟ್ ಮಗ, ದೊಡ್ಡ ಬಜೆಟ್. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಇಂಡಸ್ಟ್ರಿ. ಯಾಕಂತಂದರೆ ಈ ಇಂಡಸ್ಟ್ರಿ ಇಲ್ಲ ಅಂದರೆ ಇವಾಗ ಅಂದರೆ ನಾವು ಸಪೋರ್ಟ್ ಮಾಡ್ತೀವಿ ಅದೆಲ್ಲ ಅಂದರೆ ಇಲ್ಲಿ ನಮ್ಮದು ಸೆಲ್ಫಿಶ್ನೆಸ್ಸು ಇದೆ. ಯಾಕಂತಂದರೆ ಇಂಡಸ್ಟ್ರಿ ಬೆಳೆದ್ರೆ ಮಾತ್ರ ನಾವೆಲ್ಲರೂ ಬೆಳೆಯಕ್ಕೆ ಸಾಧ್ಯ. ನಾವು ಯಾವ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಆ ಇಂಡಸ್ಟ್ರಿ ಎಷ್ಟು ನೋಡಿದ್ರು ಅಷ್ಟೇ ನಾವು ಬೆಳೆಯೋಕ್ಕಾಗೋದು. ಅದು ಆಬ್ವಿಯಸ್ಲಿ ಇವತ್ತು ಇವಾಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಶುರು ಆಗ್ತದೆ. ಸೊ ಬಟ್ ಪ್ಲಾಟ್ಫಾರ್ಮ್ ಇಸ್ ಗಿವನ್ ಬೈ ದ ಇಂಡಸ್ಟ್ರಿ ಆ್ಯಂಡ್ ದಿಸ್ ಇಂಡಸ್ಟ್ರಿ ಈಸ್ ಅಟ್ ಲೀಸ್ಟ್ 10-15 ಡೈರೆಕ್ಟರ್ಸ್, 10-15 ಹೀರೋಸ್. ವಿದೌಟ್ ದೆಮ್ ದೇರ್ ಇಸ್ ನೋ ಇಂಡಸ್ಟ್ರಿ. ಸೊ ಇದಾಗಬೇಕು ಅಂತಂದರೆ ಐ ಥಿಂಕ್ ಯುನೋ ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ್ಯಾಟ್ ರಾಜ್ ಹ್ಯಾಸ್ ಡನ್ ಇಟ್ ಬಿಕಾಸ್ ವಿತ್ ಈಸ್ ಓನ್ ಟೀಮ್ ಈಸ್ ಬೀನ್ ಡೂಯಿಂಗ್ ದ್ಯಾಟ್ ಕಂಟಿನ್ಯೂಸ್ಲಿ. ಈ ಥರದ್ದು ಕರ್ನಾಟಕ ಮೂಲೆ ಮೂಲೆಯಲ್ಲೂ ಒಂದೊಂದು ಟೀಮ್ ಬರಬೇಕು. ಹಾಸ್ಟೆಲ್ ಹುಡುಗರು ಅದೇ ಮಾಡಿರೋದು, ಅವ್ರದೇ ಒಂದು ತಂಡ ಕಟ್ಕೊಂಡು ಒಂದು ಸಿನಿಮಾ ಮಾಡಿಬಿಟ್ಟು ಅಂದರೆ ಇವರಿಗೆ ಯಾರು ಗಾಡ್ ಫಾದರ್ಸ್ ಇಲ್ಲ ಎಟ್. ದಟ್ ಫಿಲ್ಮ್ ಈಸ್ ಅ ಸೂಪರ್ ಹಿಟ್ ಟುಡೇ ಆ್ಯಂಡ್ ಮೆನಿ ಮೋರ್ ಟೀಮ್ಸ್ ಹ್ಯಾಸ್ ಕಮ್ ಲೈಕ್ ಹಾಸ್ಟೆಲ್ ಹುಡುಗರು, ಲೈಕ್ ರಾಜ್ಬಿ ಶೆಟ್ಟಿಸ್ ಟೀಮ್, ಲೈಕ್ ಆ ಟೀಮ್. ನಾವು ಬಂದು 10 ವರ್ಷ ನಮ್ದು ಸಪ್ರೇಟ್ ಅದು. ಆ್ಯಂಡ್ ದಿಸ್ ಶುಡ್ ಹ್ಯಾಪನ್ ಅಕ್ರಾಸ್ ದ ಕಂಟ್ರಿ. ಅಂದರೆ ಇವಾಗ ನಾರ್ತ್ ನಮಗೆ ಕೇಳ್ತಾರೆ ನಾರ್ತ್ ಕರ್ನಾಟಕದ ಯಾಕೆ ಸಿನಿಮಾ ಮಾಡಲ್ಲ, ನಾರ್ತ್ ಕರ್ನಾಟಕ ನಮ್ಗೆ ಮಾಡೋದು ತುಂಬ ಇಷ್ಟ ಇದೆ. ಬಟ್ ಒಂದು ತಂಡ ಬರಬೇಕು ಅಲ್ಲಿಂದ, ಯಾಕಂದರೆ ನಾನು ಹೋಗಿ ನಾರ್ತ್ ಕರ್ನಾಟಕ ಬಗ್ಗೆ ಸಿನಿಮಾ ಮಾಡಬೇಕು ಅಂತಂದರೆ ನಾನು ಅಟ್ಲೀಸ್ಟ್ ಸಂತೋಷದಲ್ಲಿ ಹೋಗಿರಬೇಕು. ನನಗೆ ಗೊತ್ತಾಗಬೇಕು ಅಲ್ಲಿದ್ದು ಜೀವನ ಶೈಲಿಯೇನು, ಪದ್ಧತಿಗಳೇನು, ಇದೆಲ್ಲ ಗೊತ್ತಾದರೆ ನಾನು ಸಿನಿಮಾ ಮಾಡೋಕ್ಕಾಗುತ್ತೆ. ಬಟ್ ಅಲ್ಲಿಂದನೇ ಒಂದು ಟೀಮ್ ಬಂದರೆ, ಅಲ್ಲಿ ಹುಟ್ಟಿ ಬೆಳೆದಿರುವಂಥ ಒಂದು ಟೀಮ್ ಬಂದರೆ ಅದ್ಭುತವಾಗಿದೆ, ಒಂದು ಸಿನಿಮಾ ಮಾಡ್ಬೋದು. ಯಾಕಂದರೆ ದ್ಯಾಟ್ ಪ್ಲೇಸ್ ಅಸ್ ಅಮೇಝಿಂಗ್ ಕಲ್ಚರ್ ಆ್ಯಂಡ್ ಅದನ್ನು ಯಾರು ಮಾಡ್ತಾರೆ? ಸಂಬಡಿ ಹ್ಯಾಸ್ ಟು ಕಮ್ ಫ್ರಮ್ ದೇ. ಸಿಮಿಲರ್ಲಿ ಐ ಥಿಂಕ್ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಒಂದು ಯುನೋ ಈ ಒಂದಿಷ್ಟು ಟೀಮ್ಸ್ ಬರಬೇಕು, ಒಂದಿಷ್ಟು ಡೈರೆಕ್ಟರ್ಸ್ ಬರಬೇಕು, ಒಂದಿಷ್ಟು ಆಕ್ಟರ್ಸ್ ಬರಬೇಕು. ಆ್ಯಂಡ್ ದಟ್ಸ್ ವೆನ್ ದ ಇಂಡಸ್ಟ್ರಿ ವಿಲ್ ಗ್ರೋ. ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ, ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ, ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ, ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಅಟಿಕಾ ಅಬೌಟ್ ದ ಫಿಲ್ಮ್ ಅಂದರೆ ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ರಾಜ್ ಇನ್ ಒಂದು ಮೊಟ್ಟೆ ಕತೆ ಆ್ಯಂಡ್ ಮೋಸ್ಟ್ಲಿ ಗರುಡಗಮನ ವೃಷಭಾವನ ಬಿಕಾಸ್ ದ ವೇ ಹಿ ಪ್ಲೇಡ್ ಯು ಸೀನ್ಸ್ ಇನ್ ದ್ಯಾಟ್ ಫಿಲ್ಮ್ ಅಂದರೆ ಶಿವ ಆಗಿ ಆ್ಯಂಡ್ ಅದಕ್ಕಿಂತ 10 times ಯೋಗ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಆಮ್ ಈಗರ್ಲಿ ವೇಟಿಂಗ್ ಟು ವಾಚ್ ದ ಫಿಲ್ಮ್. ನನಗೆ ಸಪ್ತಸಾಗರ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಟೋಬಿದ್ದು ನಮ್ದು ಎಲ್ಲ ಆ್ಯಕ್ಟರ್ಸ್ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸ್ ಹೋಗಿ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಸೊ ಒಬ್ಬೊಬ್ಬರು ಆ್ಯಕ್ಟರ್ ಅಲ್ಲಿ ಆ್ಯಕ್ಟಿಂಗ್ ಮುಗಿಸ್ಕೊಂಡು ಇಲ್ಲಿ ನಮ್ಮ ಸೆಟ್ಟಿಗೆ ಬಂದಾಗ ಒಂದೊಂದು ಇದಿಷ್ಟು ಕತೆಗಳು ಹೇಳೋರು. ಸೊ ಅಲ್ಲೇ ಸುಮಾರು ಜನ ಚೈತ್ರ ಬಂದು ನನಗೆ ಯಾವತ್ತೂ ಕೇಳೋಳು ಏನಂತಂದರೆ ಇದು ಟೋಪಿ ಸೆಟ್ಟಿನ ನ್ಯೂಸ್ ಇದೆಯಾ, ಟೋಪಿ ಸೆಟ್ಟಿನ ಏನಾದರೂ ನ್ಯೂಸ್ ಇದೆಯಾ ಅಂತ. ಯಾಕಂತಂದರೆ ನನಗೆ ಆ್ಯಕ್ಚುಲಿ ಎರಡು ದಿವಸ ಮುಂಚೆ ಒಂದು ನ್ಯೂಸ್ ಬಂದಿದೆ ಏನಂತಂದರೆ ಒಂದು ಸೀನಲ್ಲಿ ರಾಜ್ಬಿ ಶೆಟ್ಟಿ ಮತ್ತು ಚೈತ್ರ ಇಬ್ಬರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಚೈತ್ರ ಅಂದರೆ ರಾಜ್ಬಿ ಶೆಟ್ಟಿ ಪರ್ಫಾರ್ಮ್ ಮಾಡೋದು ನಮ್ಗೆ ಗೊತ್ತು, ಓಕೆನಾ, ಬಟ್ ಚೈತ್ರ ಅವ್ರಿಗೂ ಅವ್ರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಅಂತ. ಸೊ ಈ ಟಕ್ಕರ್ ಅನ್ನೋ ವರ್ಡ್ ಇದೆಯಲ್ಲ ಇದು ರಿಜಿಸ್ಟರ್ ಆಯಿತು. ಅದರ ನಂತರ ಎವ್ರಿ 2 days ಒಮ್ಮೆ ಬಂದು ಕೇಳೋದು ಹೇಳು ಇದು ಟೋಪಿ ಸೆಟ್ಟಿ ನ್ಯೂಸ್ ನ್ಯೂಸ್ ಇದೆಯಾ ಅಂತ. ರಕ್ಷಿತ್ ಸುಳ್ಳು ಹೇಳಲ್ಲ, ಯಾವತ್ತೂ ಹೇಳಲ್ಲ. ಸೊ ಯುನೋ ಅಮೇಝಿಂಗ್ ಆಕ್ಟರ್ಸ್, ಐ ಆಮ್ ಶೋರ್ ಒಂದು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡೋಕೆ ಸಿಗುತ್ತೆ. ಆ್ಯಂಡ್ ಕತೆ ನನಗೆ ರಾಜ್ಬಿ ಶೆಟ್ಟಿ ಹೇಳಿದ್ರು, ಬಟ್ ಅದನ್ನು ಅವ್ರು ಹೆಂಗೆ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದು ನೋಡೋಕ್ಕೆ ನನಗೆ ಐ ಆಮ್ ರಿಯಲಿ ಈಗಲಿ ವೇಟಿಂಗ್. ಥ್ಯಾಂಕ್ ಯು.